ಹುಡುಗಿ ಹಿಂದೆ ಬಿದ್ದೆ ಅವಳು ನೀನ್ ಬೇಡ ಅಂತ ಬಿಟ್ಟು ಹೋದ್ಲು, ಈಗ ನನ್ನ ಲವ್ ಮಾಡ್ತೀನಿ ಅಂತ ನನ್ ಹಿಂದೆ ಬಿದ್ದಿದ್ಯಾ? ಸರಿ, ನನ್ ಹಿಂದೆ ಬಿದ್ದಿದ್ಯಲ್ಲ ಅಂತ ನಿನ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ, ನೀನ್ ನನ್ನ ಲವ್ ಮಾಡ್ತಿರೋ ಹಾಗೆ ಎಷ್ಟೋ ಜನ ಲವ್ ಮಾಡಿದ್ಯಂತೆ, ಈಗ ನನ್ನ ಲವ್ ಮಾಡ್ತಿದ್ದೀನಿ ಅಂತಿದ್ಯಾ? ನಿನ್ ಲವ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ನಿನ್ ಲವ್ ಸಿನ್ಸಿಯರ್ ಅಂತ ನನಗ್ ಫೀಲ್ ಆಗ್ಬೇಕಲ್ವಾ? ನಿನ್ ಲವ್ ಸಿನ್ಸಿಯರ್ ಅಂತ ಹೇಗೆ ಹೇಳ್ತೀಯಾ? ಹ, ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ. ಏನು? ಅದಕ್ಕೆ ಆನ್ಸರ್ ಕೂಡ ಇದೆಯಾ? ಎರಡು ನಿಮಿಷ ಟೈಮ್ ಕೊಡು. ನೋಡು, ನೀನ್ ನಾನು ಕೇಳಿದ ಪ್ರಶ್ನೆಗೆ ನಾನು ನನ್ನ ಹಾರ್ಟ್ ಕೇಳಿದೆ, ನನ್ನ ಹಾರ್ಟ್ ನನಗೆ ಉತ್ತರ ಕೊಡ್ತು. ಟೂ ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡು, ನನ್ನ ಹಾರ್ಟೇ ನಿಂಗೆ ಉತ್ತರ ಕೊಡುತ್ತೆ. ನಿನ್ನ ಹಾರ್ಟ್ ಏನು ಹೇಳುತ್ತೆ? ಟೂ ಮಿನಿಟ್ಸ್ ಕಣ್ಣು ಮುಚ್ಚಿ ಕಾನ್ಸಂಟ್ರೇಟ್ ಮಾಡು, ನನ್ನ ಹಾರ್ಟೇ ಉತ್ತರ ಕೊಡುತ್ತೆ ನಿಂಗೆ. ನಿನ್ನ ಹಾರ್ಟ್ ಹೇಗೆ ಹೇಳುತ್ತೆ? ಅವ್ನು ಬಿಡೋ ಥರ ಕಾಣಿಸ್ತಿಲ್ಲ, ಎರಡು ನಿಮಿಷ ಕಣ್ಣು ಮುಚ್ಕೊಂಡು ಬಂದ್ಬಿಡು. ನನ್ನ ಮಾತು ಬಿಟ್ಟು ಬೇರೆ ಏನು ಕೇಳಿಸ್ಬಾರ್ದು. ಸರೌಂಡಲ್ಲಿ ಏನು ಸೌಂಡು ಕೇಳಿಸ್ಬಾರ್ದು. ಸೌಂಡ್ ಹೇಗೆ ಕೇಳಿಸ್ದೇ ಇರುತ್ತೆ? ಕಾನ್ಸಂಟ್ರೇಟ್. ಈಗ ನಿನಗೆ ನನ್ನ ಮಾತು ಬಿಟ್ಟು ಬೇರೆ ಏನು ಕೇಳಿಸೋದಿಲ್ಲ. ಹಲೋ ಹಾರ್ಟ್, ಏನ್ ಮಾಡ್ತಾ ಇದೀಯಾ? ಯಾವ ಹುಡುಗಿನ ಒಳಗೆ ಕರ್ಕೊ ಬರ್ತೀಯ ಅಂತ ಯೋಚನೆ ಮಾಡ್ತಿದ್ದೀನಿ. ಜೋಕ್ ಬೇಡ, ಸೀರಿಯಸ್ ಆಗಿ ಮಾತಾಡು. ಹಾಗಾದ್ರೆ ಸೀರಿಯಸ್ ಆಗಿ ಏನಾದ್ರೂ ಹೇಳು. ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ. ಎಷ್ಟು ಜನ ಲವ್ ಮಾಡ್ತೀಯೋ ನೀನು? ಆ ಹುಡುಗಿರು ಬೇರೆ, ಈ ಹುಡುಗಿನೇ ಬೇರೆ. ಇದುವರೆಗೂ ಯಾವ ಹುಡುಗಿನೂ ನನ್ನ ಹಾರ್ಟ್ ಅನ್ನ ಟಚ್ ಮಾಡಿಲ್ಲ, ಈ ಹುಡುಗಿ ಟಚ್ ಮಾಡಿದ್ಲು. ಎಕ್ಸ್ಟ್ರಾ ಮಾತಾಡಬೇಡ, ನೀನು ಮಾತಾಡ್ತಿರೋದು ಹಾರ್ಟ್ ಜೊತೆ. ಹಾಗಾದ್ರೆ ನಂಬಲ್ವಾ? ನಿನ್ ಬಾಡಿಲಿ ಯಾವುದೇ ಪಾರ್ಟ್ ಟಚ್ ಮಾಡಿದ್ರು ನಾನು ನಂಬ್ತೀನಿ. ನನ್ನ ಟಚ್ ಮಾಡಿ ನನಗೆ ಹೇಳ್ತಿದೀಯಲ್ಲ. ಸರಿ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಹೇಳು. ಆ ಉತ್ತರ ನಿನ್ನಿಂದಾನೇ ಬರಲಿ. ಹೇಳು, ನೀನು ನಿಮಿಷಕ್ಕೆ ಎಷ್ಟು ಸಲ ಬಡ್ಕೋತೀಯ? 72 ಸಲ. ಮತ್ತೆ ಆ ಹುಡುಗಿನ ನೋಡಿದ್ಮೇಲೆ ಎಷ್ಟು ಸರಿ ಬಡ್ಕೋತೀಯ? 82 ಸಲ. ಆ ಹುಡುಗಿ ನಿನ್ನ ನೋಡಿ ನಕ್ಕದ್ಲು, ಮಾತಾಡಿದ್ಲು. ಈಗ ನಿನ್ ವೇಟ್ ಎಷ್ಟು? ಆ ಖುಷಿಗೆ 1.2 ಗ್ರಾಮ್ಸ್ ಕಮ್ಮಿ ಆಗ್ತಿದೆ ಅನ್ಸುತ್ತೆ. ಆ ಹುಡುಗಿ ನಿನ್ ನೋಡಿಲ್ಲ, ಮೀಟೇ ಮಾಡಿಲ್ಲ, ದಿನ ಎಲ್ಲ ನಿನ್ ಕಾಣಿಸ್ಲಿಲ್ಲ. ಈಗ ನಿನ್ ವೇಟ್ ಎಷ್ಟು? ಆ ದುಃಖಕ್ಕೆ 3.3 ಗ್ರಾಮ್ಸ್ ಜಾಸ್ತಿ ಆಗ್ತಿದೆ. ಲೈಫಲ್ಲೇ ಈ ಹುಡುಗಿ ಇಲ್ಲ, ಇನ್ ಸಿಗಲ್ಲ ಅಂತ ಗೊತ್ತಾದ್ರೆ ನಿನ್ನ ಪೊಸಿಷನ್ ಏನು? ಒಂದೇ ಕ್ಷಣ ಸತ್ ಹೋಗಿರೋ ತರ ಅನ್ಸುತ್ತೆ. ಈಗ ಹೇಳು, ಅವಳು ನಿನ್ ಟಚ್ ಮಾಡಿದ್ಲ? ಟಚ್ ಮಾಡಿದ್ಲ ಬಾಸ್. ಈಗ
ಈಗಲಾದರೂ ನಂಬ್ತೀಯಾ?